ಹಾಯ್ ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಪಾಟೀಲ್ಸ್ ರೆಸಿಪೀಸ್ ಆ್ಯಂಡ್ ಡಿಸೈನ್ಸ್ ಚಾನಲ್. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ತೋರಣವನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ನೋಡಿಲ್ಲ ಅಂತಂದರೆ ಒಂದ್ಸರಿ ನೋಡ್ಕೊಂಡು ಬನ್ನಿ. ಹಾಗೆ ಈ ತೋರಣದ ವೀಡಿಯೋವನ್ನು ನೋಡಿದಾದಮೇಲೆ ನಮ್ಮ ಸಬ್ಸ್ಕ್ರೈಬರ್, ಇದು ಒಂದೇ ಕಲರಲ್ಲಿ ಇದೆ ಈ ತೋರಣ, ಹಾಗಾಗಿ ಈ ಇದು ದೊಡ್ಡ ತೋರಣ ಇದೆ, ಅಂದರೆ ನಮ್ಮ ಮೇನ್ ಬಾಗಿಲಿಗೆ ಹಾಕ್ತೀವಲ್ಲ ಆ ಥರ ಡಿಸೈನ್ ಬರುತ್ತೆ ಇದು. ಸೊ ಇದೇ ತೋರಣಕ್ಕೆ ನಮಗೆ ಎರಡು ಕಲರ್ ಯೂಸ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅನ್ನೋದನ್ನು ಕೇಳಿದರು. ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ಸೇಮ್ ಡಿಸೈನ್, ಇದೇ ಪ್ಯಾಟರ್ನ್, ಬಟ್ ಎರಡು ಕಲರನ್ನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಒಂದು ತೋರಣಕ್ಕೆ ನಾನು ಇಲ್ಲಿ ಎರಡು ಕಲರನ್ನು ಯಾವ್ಯಾವ ಚೂಸ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಹಾಗೆ ಇದು ಸಿಂಗಲ್ ಕಲರಲ್ಲಿ ಹಾಕಿರುವಂಥ ವೀಡಿಯೋ ಇದೆ, ಇದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಇವಾಗ ಹೊಸ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಈ ಎರಡು ಕಲರ್ ಕಾಂಬಿನೇಷನ್ನ ತೊಗೊಂಡಿದ್ದೀನಿ. ಸೊ ಇದು ಚೆನ್ನಾಗಿ ಕಾಣಿಸುತ್ತೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಸೊ ಫಸ್ಟ್ ಕಲರ್ ಇದನ್ನು ತೊಗೊಳ್ತೀನಿ. ಈ ಉಲನ್ನು ನಾನು ಆಲ್ರೆಡಿ ಸ್ವಲ್ಪ ಹಾಕಿದ್ದೀನಿ, ಯಾಕಂದರೆ ಈ ಡಿಸೈನ್ ನೀವು ಆಲ್ರೆಡಿ ನೋಡಿರ್ತೀರ, ಹಾಗಾಗಿ ಸುಮ್ಮನೆ ಜಾಸ್ತಿ ಫಸ್ಟಿಂದಾನೇ ಸ್ಟಾರ್ಟ್ ಮಾಡೋದು ಬೇಡ ಅಂತ ನಾನು ಆಲ್ರೆಡಿ ಹಾಕಿ ನೆಕ್ಸ್ಟಲ್ಲಿ ನಿಮ್ಗೆ ಇದನ್ನು ತೋರಿಸ್ತಾ ಇದ್ದೀನಿ. ಸೊ ಇದು ನಿಮಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲಿಲ್ಲ ಅಂತಂದರೆ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಲ್ಲ ಈ ಒಂದು ಡಿಸೈನ್, ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಚೆಕ್ ಮಾಡಿ, ಸೇಮ್ ಪ್ಯಾಟರ್ನ್, ಹಾಗಾಗಿ ಇಲ್ಲಿವರೆಗೂ ನಾವು ಕರೆಕ್ಟಾಗಿ ಹಾಕ್ಕೊಂಡು ಹೋಗ್ಬೋದು. ಸೊ ಶೇಪ್ ಬಂದಿದೆ, ನೋಡ್ತಾ ಇರ್ಬೋದು ನೀವು, ಇದೇ ಶೇಪು. ಸೊ ಇವಾಗ ಇದರಲ್ಲಿ ಕೆಲವೊಂದಿಷ್ಟು ಟಿಪ್ಸನ್ನು ಕೊಡಬೇಕು, ಹಾಗಾಗಿ ನಾನು ಇಲ್ಲಿಂದಲೇ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಮರೆತು ಹೋಗಿದ್ರೆ ನೀವು ಇಲ್ಲಿ ನಾನು ಇವಾಗ ಶೇರ್ ಮಾಡ್ತಾ ಇದ್ದೀನಲ್ಲ, ಇಲ್ಲಿಂದನೂ ಕೂಡ ನೋಡಿ ಹಾಕೊಳ್ಬೋದು. ಸೊ ಇವಾಗ ಈ ಮಣೆ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಫಸ್ಟ್ ರೋಲಿ ಎರಡು, ಒಂದೇ ಒಂದು ಸ್ಟೆಪ್ಪು, ಸೆಕೆಂಡ್ ರೋಲಿ ಟೂ ಸ್ಟೆಪ್, ಥರ್ಡ್ ರೋಲಿ ತ್ರೀ ಸ್ಟೆಪ್ ಬರಬೇಕು. ಸೊ ಎರಡು ಡಬಲ್ ಕ್ರೋಶ್ ಹಾಕಿ, ಒಂದು ಚೈನ್ ಹಾಕಿ, ಮತ್ತು ಇಲ್ಲಿ ಮಿಡಲಲ್ಲಿ ಎರಡು ಡಬಲ್ ಕ್ರೋಶ ಹಾಕಿ, ಸಾರಿ ಒಂದು ಡಬಲ್ ಕ್ರೋಶ, ಇದು ಟೋಟಲ್ ಎರಡು ಡಬಲ್ ಕ್ರೋಶ, ಒಂದು ಚೈನ್. ನೆಕ್ಸ್ಟಲ್ಲಿ ಈ ಮಣೆ ಹೊರಗಡೆಯಿಂದ ಮತ್ತೆ ಟೂ ಡಬಲ್ ಕ್ರೋಶ ಹಾಕಬೇಕು. ಸೊ ಇದು ಈ ಸ್ಟೆಪ್ಪಲ್ಲಿ ತ್ರೀ ಡಬಲ್ ಕ್ರೋಶ ಆಯಿತು. ನೆಕ್ಸ್ಟ್ ಇಲ್ಲಿ ನಾನು ಸಿಂಗಲ್ ಮಣೆ ಹಾಕಿದರೆ ಇದು ವರ್ಕ್ ಕಂಪ್ಲೀಟ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಒಂದು ವರ್ಕನ್ನು ಹಾಕಿದರೆ ಸೊ ಈ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಸೊ ಅದಕ್ಕೆ ತ್ರೀ ತ್ರೀ ಚೈನ್ಸನ್ನು ಗ್ಯಾಪ್ ಇಡಬೇಕು, ಒಂದು ಡಿಸೈನಿಂದ ಇನ್ನೊಂದು ಡಿಸೈನ್ಗೆ ಹೋಗಬೇಕಾದ್ರೆ ತ್ರೀ ಚೈನ್ಸನ್ನು ಗ್ಯಾಪ್ ಇಡಬೇಕು. ಸೊ ತ್ರೀ ಚೈನ್ಸ್, ತ್ರೀ ಚೈನ್ಸ್ ಆದಮೇಲೆ ಇಲ್ಲಿ ನೋಡಿ ಸೆಕೆಂಡ್ ಮಣೆ ಇದೆ, ಅಲ್ಲಿಗೆ ನಾವು ಹೋಗಬೇಕಾದ್ರೆ ತ್ರೀ ಚೈನ್ಸ್ ಹಾಕ್ಕೊಂಡು ಮತ್ತೆ ಟೂ ಡಬಲ್ ಕ್ರೋಶ ಹಾಕ್ಕೊಳ್ಬೇಕು. ಒನ್ ಚೈನ್, ಟೂ ಡಬಲ್ ಕ್ರೋಶ, ಒನ್ ಚೈನ್, ಇಲ್ಲಿ ಟೂ ಡಬಲ್ ಕ್ರೋಶ ಹಾಕ್ಕೊಳ್ಬೇಕು. ಸೊ ಇವಾಗ ನೋಡಿ ನೆಕ್ಸ್ಟ್ ಡಿಸೈನಲ್ಲಿ ನಮಗೆ ಗ್ಯಾಪ್ ಬಿಡಬೇಕಂದ್ರೆ ತ್ರೀ ಚೈನ್ಸನ್ನು ಹಾಕ್ಕೊಳ್ಬೇಕು ಈ ಒಂದು ಮಣೆಗೆ, ಸಾರಿ ಈ ಡಿಸೈನಲ್ಲಿ ಇದೊಂದು ಮಣೆಯನ್ನು ಹಾಕಿದರೆ ಇದು ಸೆಟ್ ಕಂಪ್ಲೀಟ್ ಆಗುತ್ತೆ. ಸೊ ತ್ರೀ ಚೈನ್ಸನ್ನು ಹಾಕ್ಕೊಂಡು ನೆಕ್ಸ್ಟಲ್ಲಿ ಹಾಕ್ಕೊಳ್ಳೋಣ. ಒನ್ ಡಬಲ್ ಕ್ರೋಶ, ಟೂ ಡಬಲ್ ಕ್ರೋಶ, ನೆಕ್ಸ್ಟ್ ಮನೆಗೆ ಹೋಗೋಣ. ಒನ್ ಸ್ಟೆಪ್, ಟೂ, ತ್ರೀ, ತ್ರೀ ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟಲ್ಲಿ ನಾನು ಮೂರು ಡಬಲ್ ಕ್ರೋಶ ರೋ ಬರುತ್ತೆ. ಒನ್ ಒನ್ ಚೈನ್, ಒಂದು ಎರಡು ಡಬಲ್ ಕ್ರೋಶ ಹಾಕ್ಕೊಳ್ಬೇಕು. ಒನ್ ಚೈನ್, ಟೂ ಡಬಲ್ ಕ್ರೋಶ. ಸೊ ಇದು ಕಂಪ್ಲೀಟ್ ಆಗುತ್ತೆ. ಸೊ ಈ ರೋನ ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ. ಸೊ ಇದನ್ನು
ಕಂಪ್ಲೀಟ್ ಮಾಡ್ಕೊಂಡು ಬಂದು ನೆಕ್ಸ್ಟಲ್ಲಿ ಈ ಬಾರ್ಡ್ರಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನೀವು ಆಲ್ರೆಡಿ ನನ್ನ ಓಲ್ಡ್ ವೀಡಿಯೋ ನೋಡಿದರೆ ಆರಾಮಾಗಿ ಈಸಿಯಾಗಿ ಹಾಕ್ತೀರಾ, ಇಲ್ಲ ಅಂತಂದರೆ ಬಿಗಿನರ್ಸ್ ಆದರೆ ಈ ವಿಡಿಯೋನ ಸ್ವಲ್ಪ ನಿಮಗೆ ಟಿಪ್ಸ್ ಕೊಡ್ತೀನಿ ಆರಾಮಾಗಿ ಈಸಿಯಾಗಿ ಹಾಕೋದಕ್ಕೆ ಬರಬೇಕು ಆ ರೀತಿಯಾಗಿ. ಸೊ ಲಾಸ್ಟ್ ಬಾರ್ಡ್ರಲ್ಲಿದ್ದೀನಿ, ಎರಡು ಸೈಡ್ ಬಾರ್ಡರ್ ನಾನು ಡಿಫ್ರೆಂಟಾಗಿ ಹಾಕಿದ್ದೀನಿ. ಕೆಲವೊಂದು ಬಾಗಿಲು ತೋರಣಕ್ಕೆ ನಾವು ಬಾರ್ಡ್ರನ್ನು ಹಾಕ್ಕೊಳ್ಳೋದಿಲ್ಲ, ಬಟ್ ಇದಕ್ಕೆ ಹಾಕ್ಕೊಳ್ತೀವಿ, ಇದು ದೊಡ್ಡ ತೋರಣ ಆಗಿರೋದ್ರಿಂದ. ಸೊ ಲಾಸ್ಟ್ ರೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ, ತ್ರೀ ಚೈನ್ಸನ್ನು ಹಾಕ್ಕೊಂಡು ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಟೂ ಡಬಲ್ ಕ್ರೋಶ ಇದೆ ನೋಡಿ, ಟೂ ಡಬಲ್ ಕ್ರೋಶ ಮತ್ತು ಟೂ ಡಬಲ್ ಕ್ರೋಶ ಹಾಕ್ಕೊಳ್ಬೇಕು. ಸೊ ಯಾವುದೇ ಚೈನ್ಸನ್ನು ಹಾಕ್ಕೊಳ್ಬಾರ್ದು, ಟೂ ಡಬಲ್ ಕ್ರೋಶ ಮಧ್ಯೆ ಟೂ ಡಬಲ್ ಕ್ರೋಶ ಹಾಕ್ಕೊಳ್ಬೇಕು, ಟೂ ಡಬಲ್ ಕ್ರೋಶ ಮಧ್ಯೆ ಟೂ ಡಬಲ್ ಕ್ರೋಶ ಮತ್ತು ಟೂ ಡಬಲ್ ಕ್ರೋಶ ಮಧ್ಯೆ ಟೂ ಡಬಲ್ ಕ್ರೋಶ. ಸೊ ಹೀಗೆ ನಾನು ಇಲ್ಲಿ 10 ಡಬಲ್ ಕ್ರೋಶನ ಹಾಕಿದ್ದೆ ಸ್ಟಾರ್ಟಿಂಗಲ್ಲಿ. ಸೊ ನೆಕ್ಸ್ಟ್ ಅದನ್ನು 2 ಅಂತ 5 ಮಾಡಿಕೊಂಡು 10 ಡಬಲ್ ಕ್ರೋಶ ಬರೋ ಹಾಗೆ ಹಾಕಿದ್ದೀನಿ. ಸೊ ಇಲ್ಲಿಗೆ ಈ ಡಿಸೈನನ್ನು ಅಂದರೆ ಈ ಕಲರ್ ವರ್ಕನ್ನು ಫಿನಿಶ್ ಮಾಡಿ ನೆಕ್ಸ್ಟಲ್ಲಿ ಇನ್ನೊಂದು ಕಲರ್ ಜೋಡಿಸ್ಕೊಳ್ಳೋಣ. ಸೊ ಇದನ್ನು ಹೇಗೆ ಡಿವೈಡ್ ಮಾಡಬೇಕು ಅಂತ ತೋರಿಸ್ತೀನಿ. ಸೊ ಈ ರೀತಿಯಾಗಿದೆ ನೋಡಿದು ತೋರಣ. ಸೊ ಇದು ನಮಗೆ ಫಸ್ಟ್ ಡಿಸೈನ್ ರೋ ಬರುತ್ತೆ, ಫಸ್ಟ್ ಸ್ಟೆಪ್. ಸ್ಟಾರ್ಟಿಂಗಲ್ಲಿ ನಾವು ಈ ರೀತಿಯಾಗಿ ಸ್ಟಾರ್ಟ್ ಮಾಡಿರ್ತೀವಿ. ಸೊ ಇದನ್ನು ಹಿಡ್ಕೊಂಡು ಇದು ಒಂದು ಡಿಸೈನ್ ಸೆಟ್, ಮತ್ತು ನೆಕ್ಸ್ಟ್ ಸ್ಟೆಪ್ ಮತ್ತು ಒಂದು ಡಿಸೈನ್ ಸೆಟ್. ಈ ಸೆಟ್ ಕಂಪ್ಲೀಟ್ ಆಗಬೇಕು ಅಂದರೆ ರೋ ಈ ಸೆಟ್ ಕಂಪ್ಲೀಟ್ ಆಗೋವರೆಗೂ ರೋನ ಹಾಕ್ಕೊಂಡು ಬರಬೇಕು. ಇದು ಹಾಫ್ ಆಗಿರುತ್ತೆ, ಇದು ಫುಲ್ ಆಗಿರುತ್ತೆ, ಇದು ಹಾಫ್ ಆಗಿರುತ್ತೆ. ಸೊ ನಮಗೆ ಇದು ಹಾಫ್ ಆಗಿರುತ್ತೆ ನೋಡಿ, ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಇದು ಫಸ್ಟ್ ಇದನ್ನು ನಾವು ಕೌಂಟ್ ಮಾಡಿಕೊಂಡು ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಂದ್ರೇ ಇದು ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿಂದಲೇ ಕಲರನ್ನು ಚೇಂಜ್ ಮಾಡ್ಕೊಳ್ಬೇಕು. ಸೊ ಈಗ ನಿಮಗೆ ಇದು ಸ್ಟೆಪ್ಸ್ ಮನೆಗಳು ಎಷ್ಟು ಬಂದಿದೆ ಅಂತ ಕೌಂಟ್ ಮಾಡ್ಕೊಳ್ಳಿ. ಕೌಂಟ್ ಮಾಡಿಕೊಂಡು ಡಿವೈಡ್ ಮಾಡಿ, ಈಕ್ವಲ್ ಆಗಿದ್ದರೆ ಸಮ ಇದ್ದರೆ ಈಕ್ವಲಾಗಿ ಡಿವೈಡ್ ಮಾಡಿ, ಬೆಸ ಬಂದಿದ್ದರೆ ಒಂದು ಮಿಡಲಲ್ಲಿ ರೋ ಬಿಟ್ಟು ಒಂದು ಸೆಟ್ ಡಿಸೈನನ್ನು ಮಿಡಲಲ್ಲಿ ಬಿಟ್ಟು ಡಿವೈಡ್ ಮಾಡಿ. ಸೊ ಇದನ್ನು ನಾನು ಕೌಂಟ್ ಮಾಡ್ಕೊಳ್ತೀನಿ, 1 2 3 4 5 6 7 8 9 10 11 12 13 14 15 16 17. ಸೊ 17 ಬಂದಿದೆ. ಸೊ 17 ಬಂದರೆ ಆ ಕಡೆ ಈ ಕಡೆ 8 ಬಿಟ್ಟು ಮಿಡಲಲ್ಲಿ ಒಂದು ಎಕ್ಸ್ಟ್ರಾ ರೋ ಬರುತ್ತೆ. ಸೊ ಇದು ಒಂದು ಡಿಸೈನ್ ಎಕ್ಸ್ಟ್ರಾ ಬರುತ್ತೆ, ಹಾಗಾಗಿ ಅದನ್ನು ಬಿಟ್ಕೊಂಡು ನಾನು ನೆಕ್ಸ್ಟಲ್ಲಿ ಕರೆಕ್ಟಾಗಿ ಡಿವೈಡ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲಿಗೆ ನಮಗೆ ಉಲನ್ ಎಂಡ್ ಆಗಿದೆ, ಹಾಗಾಗಿ ನಾನು ಇಲ್ಲಿಂದಲೇ ಜಾಯಿಂಟ್ ಮಾಡ್ಕೊಳ್ತೀನಿ. ಸೊ ಉಲನ್ ಕಟ್ ಮಾಡೋದು ಬೆಟರ್ ನಿಮಗಿಲ್ಲಿ, ಯಾಕಂದರೆ ಇದು ವರ್ಕ್ ಜಾಸ್ತಿನೇ ಬರುತ್ತೆ. ಕಟ್ ಮಾಡ್ಕೊಂಡು ಬಿಡ್ತೀನಿ. ಸೊ ಇಲ್ಲಿಗೆ ಕಲರ್ ಜಾಯಿಂಟ್ ಮಾಡ್ಕೊಳ್ಳೋಣ, 2 ಚೈನ್ಸ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡಿಕೊಂಡು ಇಲ್ಲಿ 2 ಡಬಲ್ ಕ್ರೋಶ ಇದೆ ನೋಡಿ, ಅದರ ಮಧ್ಯೆ 2 ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಟೂ ಚೈನ್ಸ್ ಹಾಕ್ಕೊಂಡು ನಾನು ಟರ್ನ್ ಮಾಡ್ಕೊಂಡಿದ್ದೀನಿ.
ನೆಕ್ಸ್ಟ್ 2 double crochet, ನೆಕ್ಸ್ಟ್ 2 double crochet, ಮಿಡಲಲ್ಲಿ 2 double crochet ಸ್ಕಿಪ್ ಮಾಡಬೇಕು. ನೆಕ್ಸ್ಟ್ ಲಾಸ್ಟಲ್ಲಿ 2 double crochet. ಸೊ ಈ ರೀತಿ 2 double crochet ಬರಬೇಕು. ಇವಾಗ ಸೇಮ್ ವರ್ಕನ್ನು ನಾನು ಮತ್ತೆ ರಿಪೀಟ್ ಮಾಡ್ತೀನಿ. ಈ ರೋ ಅಲ್ಲಿ ನಮಗೆ ಯಾವುದೇ ಡಬಲ್ ಕ್ರೋಷಾ ಬರಲ್ಲ. ಈಗ ಜಸ್ಟ್ 1 2 3 3 double crochet ಆದರೆ ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ 2 chainsನ್ನು ಎಕ್ಸ್ಟ್ರಾ ಹಾಕ್ಕೊಡ್ತೀನಿ. ಇದು ಈ ರೋ ಈ ಲೈನ್ಗೆ ಮಾತ್ರ, ಅಂದರೆ 1 step ಡಿಸೈನ್ ಕಂಪ್ಲೀಟ್ ಆಗಿ ನೆಕ್ಸ್ಟ್ ರೋ ಹಾಕ್ತಾ ಇರ್ತೀನಿ ನೋಡಿ, ಅವಾಗ ಮಾತ್ರ 2 chainsನ್ನು ಎಕ್ಸ್ಟ್ರಾ ಹಾಕ್ಕೊಡ್ತೀನಿ, ಯಾಕಂದರೆ ಅಲ್ಲಿ ಗ್ಯಾಪ್ ಜಾಸ್ತಿ ಬೇಕಾಗುತ್ತೆ ಅದಕ್ಕೆ. ಸೊ ಇದು ನೋಡಿ 5 chainsನ್ನು ಹಾಕಿದ್ದೀನಿ. ನೆಕ್ಸ್ಟ್ 1 chain, ನೆಕ್ಸ್ಟ್ 2 double crochet, ಮತ್ತೆ 1 chain, 2 double crochet, ನೆಕ್ಸ್ಟ್ 1 chain, 2 double crochet. ಸೇಮ್ ವರ್ಕ್ ರಿಪೀಟ್ ಮಾಡಬೇಕು. ಇವಾಗ ನೋಡಿ ಇಲ್ಲಿ ಕೂಡ ಯಾವುದೇ ನಮಗೆ ಡಿಸೈನ್ ಬರೋದಿಲ್ಲ ಈ ರೋ ಅಲ್ಲಿ. ಸೊ ಇಲ್ಲಿ 4 chainನ್ನು ಹಾಕೊಳ್ತೀನಿ. 4 chain ಆದಮೇಲೆ ನೆಕ್ಸ್ಟ್ ಡಿಸೈನ್ಗೆ ನಾನು 4 ಮಣಿಗಳು ಬರಬೇಕು, ಹಾಗಾಗಿ ಇಲ್ಲ ಹೊರಗಡೆಯಿಂದನೇ ಮಣಿಗಳನ್ನು ಹಾಕ್ಕೊಳ್ಬೇಕು. ಸೊ 2 double crochet, 1 chain, 2 double crochet, 1 chain, 2 double crochet, 1 chain, 2 double crochet. ಇವಾಗ 4 double crochet ಹಾಕಿದ್ದೀನಿ. ನೆಕ್ಸ್ಟ್ ರೋ ಅಲ್ಲಿ ಇದು ಡಿಕ್ರೀಸ್ ಆಗಬೇಕು. ನೆಕ್ಸ್ಟ್ ರೋ ಅಲ್ಲಿ ಇದು ಡಿಕ್ರೀಸ್ ಆದಾಗ ಈ ರೋ ಅಲ್ಲಿ ಹೊಸ ಡಿಸೈನ್ ಸ್ಟಾರ್ಟ್ ಆಗುತ್ತೆ, ಅಂದರೆ ಒಂದೊಂದು ಮಣಿಗಳನ್ನು ಹಾಕೊಂಡು ಹೋಗಬೇಕು. ಸೊ ಈ ರೋ ಅಲ್ಲಿ ಜಸ್ಟ್ 1 single ಮಣಿ ಮೇಲೆ 4 chainsನ್ನು ಹಾಕ್ಕೊಂಡು ಈ ಡಿಸೈನ್ ಇರೋ ಅಲ್ಲಿ 4 set ಡಬಲ್ ಕ್ರೋಷಾ ಬರಬೇಕು. ಸೊ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಬರೋಣ. ಸೊ ಇದು 16 ಮಣಿಗಳನ್ನು ಮಾತ್ರ ಹಾಕ್ಕೊಳ್ತೀನಿ. ಸೊ ಮಿಡಲಲ್ಲಿ 1 ಮಣಿಯನ್ನು ಬಿಡ್ತೀನಿ ಹಾಗೆ. ಸೊ ಇದು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಸೊ ಇಲ್ಲಿವರೆಗೂ ಹಾಕ್ಕೊಂಡು ಬಂದಿದ್ದೀನಿ. ಸೊ ಇದು ಸೆಂಟರ್ ಪಾಯಿಂಟ್, ಈ ಒಂದು ಡಿಸೈನ್ ಇಲ್ಲಿಗೆ ಬರುತ್ತೆ, ಅಂದರೆ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿಂದನೇ ನಾವು ಎಣಿಸ್ಕೊಳ್ಬೇಕು. ಈ ಒಂದು ಮಣಿಯನ್ನು ಅಂದರೆ ಈ ಡಿಸೈನನ್ನು ನಾನು ಸ್ಕಿಪ್ ಮಾಡ್ತೀನಿ. ನನಗಿಲ್ಲಿ ಬೆಸ ಸಂಖ್ಯೆಯಲ್ಲಿ ಬಂದಿರೋದ್ರಿಂದ 17 ಆಗಿದೆ. ಸೊ ಇದು ಮಿಡಲಲ್ಲಿ ಒಂದು ಸ್ಕಿಪ್ ಮಾಡಿ ನಾನು ಇಲ್ಲಿಗೆ ಟರ್ನ್ ತೊಗೊಳ್ತೀನಿ. ಸೊ ನಾನು 8 ಡಿಸೈನ್ ಡಿವೈಡ್ ಮಾಡ್ಕೊಂಡಿದ್ದೀನಿ. 8 × 8 = 16, ಇದು ಮಿಡಲಲ್ಲಿರೋದೊಂದು 17. ಸೊ 17 ಆಗುತ್ತೆ. ಇಲ್ಲಿಗೆ ಡಿವೈಡ್ ಮಾಡಿಕೊಂಡು ಇಲ್ಲಿಗೆ ಇದನ್ನು ಟರ್ನ್ ಮಾಡ್ಕೊಡ್ತೀನಿ. ಸೊ 2 chainsನ್ನು ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. 1 side ಹಾಕೋದನ್ನು ನಾನು ತೋರಿಸ್ತೀನಿ, ಇನ್ನೊಂದು ಸೈಡನ್ನು ನೀವು ಹಾಕ್ಕೊಂಡು ಬರ್ಬೋದು ಈಸಿಯಾಗಿ. ಸೊ ಇಲ್ಲಿಗೆ ನಮಗೆ ಡಿಕ್ರೀಸ್ ಆಗಬೇಕು, ಅದಕ್ಕೆ 3 double crochet ಮಣಿಗಳನ್ನು 3 ಹಾಕ್ಕೊಳ್ತೀನಿ. 1 chain, 2 double crochet, 1 chain, 2 double crochet. ಸೊ ಇದು ನೆಕ್ಸ್ಟಲ್ಲಿ ನಮಗೆ ಈ ರೋ ಅಲ್ಲಿ ನಮಗೆ ಈಗ ಹೊಸ ಡಿಸೈನ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ 3 chainsನ್ನು ಹಾಕ್ಕೊಂಡು ಇಲ್ಲಿ ಮಿಡಲಲ್ಲಿ 2 double crochet ಹಾಕ್ಕೊಳ್ತೀನಿ. ಸೊ ಇದು ಡಿಸೈನ್ದ ಬಿಗಿನಿಂಗ್ ಆಗಿರುತ್ತೆ. ಸೊ ಮತ್ತೆ 3 chainsನ್ನು ಹಾಕ್ಕೊಂಡು ಈಗ ನೋಡಿ 4 double crochet ಇದೆ ಅಲ್ಲ ಇದು ಸೆಟ್. ಸೊ ಇದು 3 double crochet ಆಗಬೇಕು. 2 double crochet ಆಯಿತು. ನೆಕ್ಸ್ಟ್ 1 chain,
2 double crochet, 1 chain, 2 double crochet. So, ಈ ರೀತಿ ಇವಾಗ ಇದು ಈ ಸೆಟ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಇನ್ನೂ 2 ರೋ ಹಾಕಿದ್ರೆ ಸೊ ಈ ರೋ ಸ್ಟಾರ್ಟ್ ಆಗುತ್ತೆ, ಈ ಡಿಸೈನ್ ಸ್ಟಾರ್ಟ್ ಆಗುತ್ತೆ. ಡಿಕ್ರೀಸ್ ಮಾಡ್ತಾ ಹೋಗೋಣ. 3 ಚೈನ್ಸ್, ನೆಕ್ಸ್ಟ್ 2 ಡಬಲ್ ಕ್ರೋಷ, ನೆಕ್ಸ್ಟ್ 3 ಚೈನ್ಸ್, ಅಥವಾ ನಿಮಗೆ 2 ಚೈನ್ಸ್ ಕೂಡ ಆಗುತ್ತೆ. ತುಂಬ ಲೂಸ್ ಲೂಸ್ ಅನಿಸುತ್ತೆ ಅಂತಂದರೆ ನೀವು ಕಡಿಮೆ ಚೈನ್ಸನ್ನು ಹಾಕ್ಕೊಳ್ಳಿ. 2 ಡಬಲ್ ಕ್ರೋಷ, 1 ಚೈನ್, 2 ಡಬಲ್ ಕ್ರೋಷ, 1 ಚೈನ್, 2 ಡಬಲ್ ಕ್ರೋಷ. ಸೊ ಈ ರೋನ ನಾನು ಕಂಪ್ಲೀಟ್ ಮಾಡ್ಕೊಂಡು ಬಂದು ನೆಕ್ಸ್ಟಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ.